ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 86. ಪುನಃ ಬರುವಾತನು ಇದೇ ಏಸು ಆಗಿದ್ದಾನೆ ಎಂಬ ಸತ್ಯಕ್ಕೆ ದೇವದೂತನು ವಿಶೇಷವಾದ ಒತ್ತನ್ನು ನೀಡುವಂತೆ ತೋರಿ ಬರುತ್ತದೆ. ಆತನೇ ಈ ಲೋಕಕ್ಕೆ ಬರುವ ಮುನ್ನ ಆತನಿಗಿದ್ದ ಮಹಿಮೆಯನ್ನು ಬಿಟ್ಟು ಆತನು ಮನುಷ್ಯನಾಗಿ ನಾವು ಐಶ್ವರ್ಯವಂತರಾಗುವಂತೆ ಬಡವನಾಗಿ ಬಂದನು. ಅದೇ ಯೇಸುವು ಕಲ್ವಾರಿಯಲ್ಲಿ ಮರಣಪಟ್ಟನು. ಅದೇ ಯೇಸು ತಾನು ಸತ್ತ ಮೂರನೇ ದಿನದಲ್ಲಿ ಜೀವ ಹೊಂದಿದ ಆತ್ಮ ಸಂಬಂಧನಾಗಿ ಬದುಕುವನಾದನು. ತನ್ನ ಬದಲಾವಣೆಗಳನ್ನು 40 ದಿವಸಗಳಲ್ಲಿ ಪ್ರಕಟ ಮಾಡಿದ ಅದೇ ಯೇಸು ಈಗ ಪರಲೋಕಕ್ಕೆ ಏರಿ ಹೋದನು. ಅದೇ ಯೇಸು ಎರಡು ರೀತಿಯ ಬದಲಾವಣೆಗಳನ್ನು ಹೊಂದಿದನು, ಆತ್ಮಿಕದಿಂದ ಮಾನವನಾಗಿ, ಮಾನವನಿಂದ ದೈವಿಕವಾಗಿ. ಈ ಬದಲಾವಣೆಗಳು ಆತನ ವ್ಯಕ್ತಿತ್ವವನ್ನು ಹಾಳು ಮಾಡಲಿಲ್ಲ. ದೇವದೂತನು ನಮಗೆ ದೃಢಪಡಿಸುವಂತೆ ಸತ್ಯದ ತತ್ವಜ್ಞಾನವು ನಮಗೆ ಅರ್ಥವಾಗಲಿ ಅಥವಾ ಆಗದಿರಲಿ, ಆತನ ಅನ್ಯೋನ್ಯತೆಯು ಕಾಪಾಡಲ್ಪಟ್ಟಿತು. ನಂತರದಲ್ಲಿ ಆತನನ್ನು ಮಾಂಸದೇಹಧಾರಿಯನ್ನಾಗಿ, ಮನುಷ್ಯನನ್ನಾಗಿ ನಾವು ನೋಡಲಿಲ್ಲವಾದರೂ ನಾವು ಆತನು ಮಹೋನ್ನತನ ಸ್ಥಿತಿಗೆ ಏರಿಸಲ್ಪಟ್ಟನು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆತನು ಈಗ ದೈವ ಸ್ವಭಾವದಲ್ಲಿ ಆತ್ಮಿಕ ಸ್ವರೂಪನು ಮತ್ತು ಇದಕ್ಕೆ ಸಾಮರಸ್ಯವಾಗಿ ಆತನು ಈ ಬದಲಾವಣೆಗಳೊಡನೆ ಹಾಗೂ ಭಿನ್ನೋ ಉನ್ನತೋನ್ನತನಾಗಿ ಬರುತ್ತಾನೆಂದು ನಿರೀಕ್ಷಿಸಬೇಕು. ಆದಾಗ್ಯೂ ಆತನು ಅದೇ ಪ್ರೀತಿಸುವ ಏಸುವಾಗಿದ್ದಾನೆ. ಈ ದೆಸೆಯಲ್ಲಿ ಬದಲಾವಣೆ ಇಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟು ಕೊಂಡಿರಬೇಕು. ಇದೇ ಯೇಸು ಪುನರುತ್ಥಾನ ಹೊಂದಿದ ನಂತರದಲ್ಲಿ 40 ದಿನಗಳವರೆಗೆ ಆತನ ಶಿಷ್ಯರಿಗೆ ಮಾತ್ರವೇ, ಕ್ಷಣಕಾಲದವರಿಗೆ ಮಾತ್ರ ಕಾಣಿಸಿಕೊಂಡನು. ಮಾತ್ರವಲ್ಲದೆ ಆತನು ತನ್ನ ಎರಡನೆಯ ಪ್ರಸನ್ನತೆಯಲ್ಲಿ ದಿವ್ಯಾರೋಹಣದ ಮುಂಚಿನ 40 ದಿನಗಳಲ್ಲಿದ್ದಂತೆಯೇ ಈ ಲೋಕಕ್ಕೆ ಅದೃಶ್ಯನಾಗಿರುವನು. ಆತನು ಈಗ ತನ್ನನ್ನು ಬಲಿದಾನವಾಗಿ ಸಮರ್ಪಿಸಿಕೊಳ್ಳಲು ಬರುವವನಲ್ಲ. ಹೀಗಾಗಿ ಇನ್ನು ಮುಂದೆ ಆತನ ಸಮರ್ಪಿಸಲು ಸಿದ್ಧವಾಗುವಂತೆ ಮಾನವ ಶರೀರವು ಬೇಕಾಗುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಬ್ರಿಯ 10:5 ವಚನ. ಅದೆಲ್ಲವೂ ಈಗ ಮುಗಿದಿದೆ. ಆತನು ಇನ್ನು ಮುಂದೆ ಸಾಯುವವನಲ್ಲ, ಆದರೆ ಆಳಲು ಬರುತ್ತಾನೆ. ವಿಮೋಚನೆಗೊಂಡ ಕುಲದವರನ್ನು ಆಶೀರ್ವದಿಸಿ ಮೇಲಕ್ಕೆತ್ತುತ್ತಾನೆ. ಆತನು ತನ್ನ ಪ್ರಸನ್ನತೆಯು ಯಾವ ರೀತಿಯಲ್ಲಿ ನಮಗೆ ಬಹಿರಂಗಗೊಳ್ಳುವುದು ಎಂಬುದಕ್ಕೆ ನಮ್ಮ ಕರ್ತನು ನಮಗೆ ಅತ್ಯಂತ ಸುಂದರವಾದ ದೃಷ್ಟಾಂತವನ್ನು ಒದಗಿಸುವವನಾಗಿದ್ದಾನೆ. ಹೇಗೆ ಮಿಂಚು ಮೋಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಮತ್ತಾಯ 24:27 ವಚನ. ಈ ವಾಕ್ಯದ ಅನೇಕ ತುರ್ಜುಮೆಗಳು ಮಿಂಚು ಎಂಬ ಪದವನ್ನು ಉಪಯೋಗಿಸುವುದರಲ್ಲಿ ತಪ್ಪು ಮಾಡಿದ್ದಾರೆ. ಅಲ್ಲಿ ಸೂರ್ಯ ಪ್ರಕಾಶವೆಂಬ ಅರ್ಥವಿರುವುದು ಸ್ಪಷ್ಟ. ಯಾಕೆಂದರೆ ಮಿಂಚಿನ ಹೊಳಪು ಪೂರ್ವದಿಂದ ಬಂದು ಪಶ್ಚಿಮದವರಿಗೆ ಹೊಳೆಯುವುದಿಲ್ಲ. ಅವು ಕೆಲವೊಮ್ಮೆ ಬೇರೆ ಬೇರೆ ಕಡೆಗಳಿಂದಲೂ ಬರುತ್ತದೆ ಮತ್ತು ಅಪರೂಪವಾಗಿ ಆಕಾಶಕ್ಕೆ ಅಡ್ಡಲಾಗಿ ದಾಟಿ ಹೋಗುತ್ತದೆ. ಕರ್ತನ ದೃಷ್ಟಾಂತದ ಆತನ ಮಾತುಗಳೊಂದಿಗೆ ತಕ್ಕದಾಗಿರುವ ಒಂದೇ ಒಂದು ಸಂಗತಿ ಎಂದರೆ ಅದು ಸೂರ್ಯನ ಪ್ರಕಾಶ. ಅದು ಏಕಪ್ರಕಾರವಾಗಿ ಪೂರ್ವದಿಂದ ಹೊರಟು ಪಶ್ಚಿಮದವರೆಗೆ ಬೆಳಗುತ್ತದೆ. ಗ್ರೀಕ್ ಪದವಾದ ಅಸ್ಟ್ರೇಪ್ ಎಂಬುದನ್ನು ಇಲ್ಲಿ ತಪ್ಪಾಗಿ ಭಾಷಾಂತರಿಸಲಾಗಿದೆ. ಲೂಕನ ಮಾತುಗಳಲ್ಲಿಯೂ ಹಾಗೆ ನೀಡಲಾಗಿದೆ. ಲೂಕ 17:24 ಅಸ್ಟ್ರೇಪ್ ಎಂಬ ಈ ಪದದ ಉಪಯೋಗವನ್ನು ನಾವು ಲೂಕ 11:36 ವಚನದಲ್ಲಿ ಕಾಣುತ್ತೇವೆ. ಅದು ಅಲ್ಲಿ ದೀಪದ ಹೊಳಪಿಗೆ ಅನ್ವಯಿಸಲಾಗಿದೆ ಮತ್ತು ಹುದುವಾದ ಭಾಷಾಂತರದಲ್ಲಿ ಪ್ರಕಾಶಮಯವಾದ ಹೊಳಪು ಎಂಬ ತುರ್ಜುಮೆ ಮಾಡಲಾಗಿದೆ. ನಮ್ಮ ಕರ್ತನ ಆಗಮನ ಮತ್ತು ಅದನ ಪ್ರಕಟಣೆಯ ಬಗ್ಗೆ ತಪ್ಪಾದ ಕಲ್ಪನೆಗಳು ಭಾಷಾಂತಕಾರರ ಮನದಲ್ಲಿ ದೃಢವಾಗಿ ನೆಲೆಯಾದಂತೆ ಕಂಡುಬರುತ್ತದೆ ಮತ್ತು ಇದು ಅಸ್ಟ್ರೇಪ್ ಎಂಬ ಪದವನ್ನು ಮಿಂಚು ಎಂಬುದಾಗಿ ಭಾಷಾಂತರಿಸುವಂತೆ ನಡೆಸಿದೆ. ಅವರು ಮಿಂಚು ಕಾಣಿಸಿಕೊಳ್ಳುವಂತೆ ಆತನು ಪಕ್ಕನೆ ಬಹಿರಂಗಗೊಳ್ಳುವನು. ಸೂರ್ಯನು ಉದಯಿಸುವಂತೆ ಕ್ರಮೇಣವಾಗಿ ಅಲ್ಲ ಎಂಬುದಾಗಿ ಭಾವಿಸಿದ್ದರು. ಆದರೆ ಸತ್ಯದ ಕ್ರಮೇಣವಾದ ಉದಯದಂತೆ ಆತನ ಪ್ರಸನ್ನತೆಯ ದಿನದ ಆಶೀರ್ವಾದವನ್ನು ಉದಾಹರಿಸುವ ಸೂರ್ಯೋದಯದ ದೃಶ್ಯವು ಎಷ್ಟೋ ಮನೋಹರವಾಗಿರುವುದಲ್ಲವೇ. ಈ ಚಿತ್ರಣದಲ್ಲಿ ಯೇಸು ಜಯಶಾಲಿಗಳನ್ನು ತನ್ನೊಂದಿಗೆ ಜೊತೆಗಾರರನ್ನು ಮಾಡಿಕೊಳ್ಳುವವನಾಗಿ, ಆಗ ನೀತಿವಂತವರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಮತ್ತಾಯ 13:43 ಎಂದಿದ್ದಾನೆ. ಪ್ರವಾದಿಯು ಇದೇ ಚಿತ್ರಣವನ್ನು ಉಪಯೋಗಿಸುವವನಾಗಿ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಮಲಾಖಿ 4:2 ವಚನ. ಈ ಉದಯವು ಕ್ರಮೇಣವಾಗಿದೆ.
ಅಂತ್ಯದಲ್ಲಿ ಪೂರ್ಣವಾದ ಪ್ರಕಾಶವು ಕೆಡುಕನ ಅಂಧಕಾರವನ್ನು, ಅಜ್ಞಾನವನ್ನು ಮತ್ತು ಪಾಪವನ್ನು ತೊಡೆದು ಹಾಕುವುದು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.